ಎಸ್ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿರುವಂತಹ ಪೇಷಂಟ್ ಗಳು ಪರದಾಡ್ತಾ ಇದ್ದಾರೆ ಯಾಕಂತಂದ್ರೆ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗ್ತಾ ಇರುವಂತಹ ಸಂದರ್ಭದಲ್ಲೇನೆ ಅವರಿಗೆ ಡಯಾಲಿಸಿಸ್ ಅನ್ನ ಮಾಡಿಸಲಾಗುತ್ತೆ ಆದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸುವಂತಹ ಮಷಿನ್ ಸರಿ ಇಲ್ಲ ಕಳಪೆ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ ಅದೆಲ್ಲಿ ಅನ್ನೋದ್ರ ಮಾಹಿತಿ ಲಭ್ಯವಾಗ್ತಾ ಇದೆ ಬನ್ನಿ ನೋಡ್ಕೊಂಡ್ಬರೋಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯದಿಂದ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಇಲ್ಲಿ ಗುಣಮಟ್ಟದ ಡಯಾಲಿಸಿಸ್ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ನರಳಾಡ್ತಾ ಇರುವಂತದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಈ ಡಯಾಲಿಸಿಸ್ ಕೇಂದ್ರದಲ್ಲಿ ಎಲ್ಲಾ ಕೂಡ ಕಳಪೆ ಅಂತ ಆರೋಪಿಸ್ತಾ ಇದ್ದಾರೆ ಅಲ್ಲಿನ ಜನರು ರೋಗಿಗಳಿಗೆ ಸಿಗಬೇಕಾಗಿರುವಂತ ಚಿಕಿತ್ಸೆಯಲ್ಲೇ ಇಲ್ಲಿ ಲೋಪ ಕಂಡುಬರ್ತಾ ಇದೆ ಡಯಾಲಿಸಿಸ್ ಚಿಕಿತ್ಸೆಯನ್ನ ನೀಡೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕಂತಂದ್ರೆ ಗುಂಡ್ಲುಪೇಟೆಯಲ್ಲಿ 14 ಮಂದಿ ಕಿಡ್ನಿ ವೈಫಲ್ಯ ರೋಗಿಗಳಿದ್ದಾರೆ ವಾರಕ್ಕೆ 2 ಬಾರಿ ಇವರು ಡಯಾಲಿಸಿಸ್ ಅನ್ನು ಮಾಡಿಸ್ಕೊಳ್ಳಬೇಕು ಇನ್ನು ಅಧಿಕ ಭಾರ ಇರುವಂತರು ಅಂದ್ರೆ ಹೆವಿ ವೆಯಿಟ್ ಇರುವಂತರು ಆದ್ರೆ ವಾರಕ್ಕೆ 3 ಸರ್ತಿ ಆದರೂ ಡಯಾಲಿಸಿಸ್ ಮಾಡಿಸಲೇಬೇಕಾಗುತ್ತೆ ಇನ್ನು ಡಯಾಲಿಸಿಸ್ ಕೇಂದ್ರದಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಜೊತೆಗೆ ಅಲ್ಲಿನ ಡ್ಯೂಟಿ ಡಾಕ್ಟರ್ ನೆಫ್ರೋಲಜಿಸ್ಟ್ ಡಯಾಟಿಷಿಯನ್ಸ್ ಯಾರು ಕೂಡ ಇರೋದಿಲ್ಲ ಅದರ ಜೊತೆಗೆ ಅಲ್ಲಿರುವಂತ ಯಂತ್ರಗಳಿದೆಯಲ್ಲ ಡಯಾಲೈಸರ್ ಅಂತ ಕರೀತಾರೆ ಡಯಾಲಿಸಿಸ್ ಮಾಡುವಂತ ಒಂದು ಯಂತ್ರವನ್ನ ಸೋ ಆ ಯಂತ್ರಗಳಿಗೆ ಸರ್ವಿಸ್ ಕೂಡ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿಯೇ ಸ್ವತಃ ಒಪ್ಪಿಕೊಳ್ಳುತ್ತಾರೆ ಅದರ ಜೊತೆಗೆ ಬಯೋಮೆಡಿಕಲ್ ಇಂಜಿನಿಯರ್ ಕೂಡ ಇಲ್ಲ ಅನ್ನುವಂತ ಆರೋಪ ಈಗ ಕೇಳಬಂದಿದೆ ಇಷ್ಟೆಲ್ಲಾ ಅದ್ವಾನ ಆಗ್ತಾ ಇದ್ರೂ ಕೂಡ ಆಸ್ಪತ್ರೆಯ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ ಸರ್ಕಾರದ ಬೇಜವಾಬ್ದಾರಿ ನಡೆಯಿಂದ ರೋಗಿಗಳಿಗೆ ಸದ್ಯ ಇಲ್ಲಿ ನರಳಾಟ ಅನುಭವಿಸುವಂತ ಒಂದು ದುಸ್ಥಿತಿ ಬಂದೊದಗಿದೆ ಕರ್ತವ್ಯ ನಿರತ 4 ಮಂದಿ ಸಿಬ್ಬಂದಿಗೆ ಸಂಬಳ ಕೂಡ ಇಲ್ಲವಂತೆ ಸೋ ಸ್ವತಃ ಅಲ್ಲಿನ ಸಿಬ್ಬಂದಿಗಳು ಅವರ ಅಳಲನ್ನು ಕೂಡ ಈ ಸಂದರ್ಭದಲ್ಲಿ ತೋಡ್ಕೊಂಡಿದ್ದಾರೆ ಅಮೋಕ್ ಟಿವಿ ಮುಂದೆ ಯಾಕಂತಂದ್ರೆ ಅಲ್ಲಿ ಬರುವಂತ ರೋಗಿಗಳ ಪ್ರಾಬ್ಲಮ್ ಒಂದ ಕಡೆ ಆಯಿತು ಅಂತಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೂ ಕೂಡ ಸಂಬಳ ಸಿಗ್ತಾ ಇಲ್ಲ ಅಂತ ಸೋ ಇಲ್ಲಿ ನಾವು ನೋಡ್ತಾ ಹೋದ್ರೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಅಲ್ಲಿನ ಕಾರ್ಯನಿರತ ಸಿಬ್ಬಂದಿಗಳು ಮತ್ತು ರೋಗಿಗಳು ಸೋ ಅವರೆಲ್ಲ ಏನು ಹೇಳ್ತಾರೆ ಅಂತ ನೋಡೋಣ ನಂತರದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ದೂರವಾಣಿ ಸಂಪರ್ಕದ ಮುಖಾಂತರ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡೋಣ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ನೋಡೋಣ ಸೊ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡವನ್ನ ನೀವು ಇವತ್ತು ನೋಡ್ತಾ ಇದ್ದೀರಾ ಯಾಕಂತಂದ್ರೆ ಒಂದು ಆಸ್ಪತ್ರೆಯಲ್ಲಿ ಆ ಫೆಸಿಲಿಟಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಕೊಂಡ್ಬರಬೇಕು ಅದರ ಬದಲಿಗೆ ಇಲ್ಲಿ 5 ವರ್ಷಕ್ಕೆ ಕಾಂಟ್ರಾಕ್ಟ್ ಆಗಿರುತ್ತೆ
ಬೇರೆ ಒಂದು ಸಂಸ್ಥೆ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿರ್ತಾರೆ ಡಯಾಲಿಸಿಸ್ ಸೆಂಟರ್ ಅನ್ನು ನಿರ್ವಹಣೆ ಮಾಡೋದಾಗಿ ಆನಂತರದಲ್ಲಿ 3.5 ವರ್ಷಗಳ ನಂತರ ಆ ಸಂಸ್ಥೆ ಆ ಕಾಂಟ್ರಾಕ್ಟ್ ಅನ್ನು ಅರ್ಧಕ್ಕೆ ಮೊಟಕುಗೊಳಿಸಿಕೊಳ್ಳುತ್ತೆ ಅದಾದ ಬಳಿಕ ಡಿಎಚ್ಒ ಗಮನಕ್ಕೂ ಕೂಡ ಬರುತ್ತೆ ಆಗ ಡಿಎಚ್ಒ ಅವರು ಸದ್ಯ ಈಗಿರುವಂತ ಸಂಜೀವಿನಿ ಅನ್ನುವಂತ ಒಂದು ಕಾಂಟ್ರಾಕ್ಟ್ ಏಜೆನ್ಸಿ ಏನಿದೆ ಈ ಒಂದು ಡಯಾಲಿಸಿಸ್ ಸೆಂಟರ್ ಅನ್ನು ನಿರ್ವಹಣೆ ಮಾಡ್ತಾ ಇದೆಯಲ್ಲ ಸೋ ಈ ಏಜೆನ್ಸಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ सो अलिरुवंत जनरु बरुवंत रोगिगळु मत्तु अल्लि कर्तव्यवन्न निर्वहिसुत्तिरुवंत सिब्बंदिगळु हेळुव प्रकार ಜನವರಿಯಿಂದ ಈಚೆಗೆ ಅಂದ್ರೆ ಜನವರಿಯ ನಂತರದಲ್ಲಿ ಹೆಚ್ಚು ಅವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ನಮಗೆ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ 2021ನೇ ಸಾಲಿನ ಸಂಬಳವನ್ನು ಕೂಡ ಕೆಲವು 2-3 ತಿಂಗಳು ಸಂಬಳವನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ಕ್ಲಿಯರ್ ಮಾಡಿಲ್ಲ ಅದರ ಜೊತೆಗೆ ನಮ್ಮ ಕತೆ ಬಿಡಿ ಬರುವಂತ ರೋಗಿಗಳಿಗೂ ಕೂಡ ಸಮಸ್ಯೆ ಇದೆ ಈ ತರದ ಡಯಾಲೈಸರ್ ಮಷಿನ್ ನಲ್ಲಿ ಏನಾದರೂ ಡಯಾಲಿಸಿಸ್ ಮಾಡಿಸ್ತಾ ಹೋಯ್ತು ಅಂದ್ರೆ ಅದರ ಇಂಪ್ಯಾಕ್ಟ್ ಆಗಿ ತಕ್ಷಣವೇ ಅಲ್ಲಿ ಇರುವಂತ ರೋಗಿಗಳಿಗೆ ವಾಮಿಟಿಂಗ್ ಆಗ್ತಾ ಇದೆ ಮತ್ತು ಅವರಿಗೆ ಚಿಲ್ಸ್ ಅಂದ್ರೆ ಚಳಿಗಳು ಶುರುವಾಗುತ್ತೆ ಚಳಿ ಜ್ವರ ಶುರುವಾಗ್ತಾ ಇದೆ ಸೋ ಈ ತರದಲ್ಲ ಸಮಸ್ಯೆ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಲ್ಲಿ ಹಾಗಾಗಿ ರೋಗಿಗಳ ಆರೋಗ್ಯದ ದೃಷ್ಟಿಯಿಂದ ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅನ್ನೋದು ಸ್ವತಃ ಅಲ್ಲಿನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಅವ್ಯವಸ್ಥೆ ಬಗ್ಗೆ नमंदी मैसूर हाँ मैसूर नाक सौ रूपये खर्च आते नम्बर इपत् पर्सेंट अद्रे नमु वार डाक्टर को नोड़क नम यार डाक्टर बरत अद्वप सामान स्वल्प चेन नमें नानु 2017 डिसंबर 26 तारीख नानी जॉइन आगे नन के नाक वर्ष आगे आवेन संजीव बी आर एस एजेंसी नडस्ता 5 वर्ष अग्रिमेंटली आव नडस्तारेन कारणांतर कई बिटबिट्र मूरू वर्ष मे कई बिटबिट्र लास्ट मे गे आ मे आदले जून जुलाई नमें ऐनू नड़ी आव गौरव हास्पिटल तक अरे आओ गमन के बंत और नडसकंडटमु कोटे डयलिस जनवरी 10 तारीख अरे 2022 इवगिंदा संजीवनी इले तनक नडस्तने क्वालिटी ईटमु को कड़े मटद ईटम को हाँ डयलिस नड़ीतर रोगी तुम प्रॉब्लम आगता है अरे चली ज्वर बर मत वामिटिंग आगे आगे को ईटमुन आगता मत को एफआरएन इंजेक्शन बेरे ता कंपनी प्रॉडक्टे लो क्वालिटी को अद्रून रक्त एफ्फेक्ट आलरे पेशेंट के रक्त कमी उत्पादने अदरलू इवर को डायलिसर ब्लड टूमिंग फ्लैट आगोद्रा अब तुम तौंद आगते अदर मेलमटल यार नोड़क आदू बेग सरीपड़स्कुक आलरे ना हत दिन लेटर को हत दिन रेडीमकु इपत्मूरने तारीख कर्नाटक स्ट्रईक इवर्गू यारू इन रेस्पास् अदे नोड़ ना ना आल ओवर कर्नाटक बंगलूर स्ट्रईक अस्टे रेडीमकोट्रे ना अद्वन कई बिड़बू इला ना कंटिन्ू मे ನಾನು ಹುಡುಕಪಟ್ಟೆ ಸಾರ್ವಜನಿಕ ಆಸ್ಪತ್ರೆ ಡಯಾಲಿಸಿಸ್ ವಿಭಾಗದ ಸಿಬ್ಬಂದಿ ನಾವು 2017 ರಲ್ಲಿ ಡಯಾಲಿಸಿಸ್ ಯೂನಿಟ್ಗೆ ಸಿಬ್ಬಂದಿಯಾಗಿ ನೇಮಕಗೊಂಡ್ವಿ ಅವಾಗ ನಮಗೆ ಬೇರೆ ಸಂಸ್ಥೆಯವರು 25,000 ಅತ್ರ ಕೊಟ್ಟು 27,000 ಕೈ ಸಿಗ್ತಾ ಇತ್ತು ಇವಾಗ ಸಂಜೀವಿನಿ ಅನ್ನೋ ಏಜೆನ್ಸಿ 2022 ಜನವರಿ 10 ರಿಂದ ಅವರು ಇದಕ್ಕೆ ಏಜೆನ್ಸಿ ಕೊಡಿಸ್ಕೊಂಡ್ರು ಅವರು ಬಂದ ಮೇಲೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ನಮಗಲ್ಲ ನಮ್ಮ ಜೊತೆಗೆ ಪೇಷಂಟ್ ಕೂಡ ಸಮಸ್ಯೆ ಆಗ್ತಿದೆ ಪರ್ಸನಲ್ ಆಗಿ ಉದ್ಯೋಗಿಗಳಿಗೆ ಏನು ತೊಂದರೆ ಆಗ್ತಿದೆ ಅಂದ್ರೆ ಸ್ಯಾಲರಿ ತುಂಬಾ ಕಡಿಮೆ ಇದೆ ಒಂದು 13,500 ರೂಪಾಯಿ ಕೊಡ್ತಾರೆ ಅಷ್ಟೇ ಅದರ ಜೊತೆಗೆ ಯಾವುದೇ ರೀತಿಯ ಲೀವ್ ಇಲ್ಲ ಇಎಂ ಕೊಡಲ್ಲ ಇಎಸ್ಐ ಇಲ್ಲ ಮೆಡಿಕಲ್ ಬೆನಿಫಿಟ್ಸ್ ಗಳಿಲ್ಲ ಅದು ಬಿಟ್ರೆ ಸಿಕ್ ಲೀವ್ ಅಂತ ಹೇಳ್ತೀವಿ ಅದಿಲ್ಲ ಮೆಟರ್ನಿಟಿ ಲೀವ್ ಅಂತ ಹೇಳ್ತೀವಿ ಅವರು ಅದು ಕೊಡ್ತಾ ಇಲ್ಲ ಮತ್ತೆ ಮ್ಯಾರೇಜ್ ಲೀವ್ ನನಗೆ ಕೂಡ ಮ್ಯಾರೇಜ್ ಲೀವ್ ತಗೊಂಡಿದ್ರು ಕೂಡ ಅದೇ ರೀತಿ ಸ್ಯಾಲರಿ ಅವರು ಕೊಟ್ಟಿಲ್ಲ ಇದರಿಂದ ತುಂಬಾ ತೊಂದರೆಗಳಾಗ್ತಾ ಇದೆ ಇವರಿಂದ ಯಾವ ಬೆನಿಫಿಟ್ ಇಲ್ಲ ಸರ್ ಎಂಪ್ಲಾಯ್ಗಳಿಗೆ ಹೇಳಬೇಕು
ಎಸ್ ನೋಡಿದ್ರಲ್ಲ ಇಷ್ಟೊತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ಮಾತನಾಡಿದ್ರು ನಮಗೂ ಕೂಡ ಅದೇ ರೀತಿ ಸಮಸ್ಯೆ ಇಲ್ಲಿದೆ ಆ ಸಮಸ್ಯೆಗಳ ನಡುವೆನೇ ನಾವು ಕೆಲಸ ಮಾಡ್ತಾ ಇದೀವಿ ಆದ್ರೆ ಬರುವಂತ ರೋಗಿಗಳಿಗೆ ಡಯಾಲೈಸರ್ ಮಷಿನ್ ಕ್ವಾಲಿಟಿ ಇಲ್ಲ ಅಂತ ಅಂದಾಗ ಆ ಮಷಿನ್ ಸರ್ವಿಸ್ ಆಗಿಲ್ಲ ಅಂದಿದ ತಕ್ಷಣ ಸೋ ಬ್ಲಡ್ ಅನ್ನು ಪ್ಯೂರಿಫೈ ಮಾಡುವಂತದ್ದು ಸೋ ಹೇಗೆ ಕಾರ್ಯನಿರ್ವಹಿಸೋಕೆ ಸಾಧ್ಯ ಅದು ಒಂದು ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಕ್ಕಿಲ್ಲ ಅಂದಾಗ ಪೇಷಂಟ್ಸ್ ಗಳಿಗೆ ಅದರ ಅಡ್ಡ ಪರಿಣಾಮಗಳು ಹೆಚ್ಚು ಬೀರುತ್ತೆ ಅವರಿಗೆ ಜ್ವರ ಬರೋ ಸಾಧ್ಯತೆಗಳಿರುತ್ತೆ ಚಳಿ ಜ್ವರ ಕಾಣಿಸಿಕೊಳ್ಳುತ್ತೆ ಮತ್ತು ವಾಂತಿ ಕಾಣಿಸಿಕೊಳ್ಳುತ್ತೆ ಇಷ್ಟೆಲ್ಲ ಕಾಂಪ್ಲಿಕೇಷನ್ಸ್ ಗಳು ನಂತರದಲ್ಲಿ ಬೇರೆ ರೀತಿ ಹಂತಕ್ಕೆ ಮುಟ್ಟೋ ಸಾಧ್ಯತೆಗಳಿರುತ್ತೆ ಸಮ್ ಟೈಮ್ಸ್ ಡಯಾಲಿಸಿಸ್ ನಡೆಯುವಾಗಲೇ ಆ ಮಷಿನ್ ಕೂಡ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೋ ಈ ತರ ಆಯಿತು ಅಂದಾಗ ಯಾರು ಹೊಣೆ ಆಗ್ತಾರೆ ಹಾಗಾಗಿ ದಯವಿಟ್ಟು ನಮಗೆ ಕ್ವಾಲಿಟಿ ಇರುವಂತ ಡಯಾಲೈಸರ್ ಮಷಿನ್ ಗಳನ್ನು ಸಪ್ಲೈ ಮಾಡಿ ಮತ್ತು ಅದಕ್ಕೆ ಕಾಲಕಾಲಕ್ಕೆ ತಕ್ಕಂತ ಸರ್ವಿಸ್ ಗಳನ್ನು ಮಾಡಿಸಿ ಅಂತ ಅಲ್ಲಿನ ಸಿಬ್ಬಂದಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸೋ ಸಂಬಂಧಪಟ್ಟಂತ ಡಿಎಚ್ಓ ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡೋಣ ಅದಕ್ಕೆ ಮುಂಚೆ ಅಲ್ಲಿನ ರೋಗಿಗಳನ್ನ ಮಾತನಾಡಿಸ್ಕೊಳ್ಳೋಣ ಅಲ್ಲಿ ಡಯಾಲಿಸಿಸ್ ಗೆ ಹೋಗುವಂತ ಪೇಷಂಟ್ಸ್ ಗಳು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕರೆ ಅವರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸೋ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆ ಅಂದಿದ ಅಕ್ಷಣ ಇತ್ತೀಚೆಗೆ ಕೆಲವೊಂದಷ್ಟು ಕಡೆ ನೋಡ್ತಾ ಇದೀವಿ ಮಾದರಿ ಆಸ್ಪತ್ರೆಗಳು ಕೂಡ ನಿರ್ಮಾಣ ಆಗಿದೆ ಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತ ಎಲ್ಲಾ ವ್ಯವಸ್ಥೆಗಳು ಕೂಡ ನಮ್ಮ ಆಸ್ಪತ್ರೆಗೆ ಬೇಕು ಅಂತಾರೆ ಆದ್ರೆ ಇಲ್ಲೆಲ್ಲೋ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಯಾಲಿಸಿಸ್ ಕೇಂದ್ರದ ಸಿಬ್ಬಂದಿ ಉಮಾಶಂಕರ್ ಅವರು ನಮಸ್ತೆ ಉಮಾಶಂಕರ್ ಅವರೇ ಹೆಸರಿಗೆ ಡಯಾಲಿಸಿಸ್ ಕೇಂದ್ರ ಆದ್ರೆ ಒಂದ ರೀತಿ ನರಕ ಕೂಪಕ್ಕೆ ತಳ್ತಾ ಇದ್ದೀರಾ ಅಂತ ಇದು ಖಾಸಗಿ ಕಾರಣದಿಂದ ಪ್ರಾಬ್ಲಮ್ ಆಗಿರೋದು ಆಸ್ಪತ್ರೆ ಕಡೆಯಿಂದ ಇಲ್ಲ ಆಸ್ಪತ್ರೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಫಸ್ಟ್ ಅದನ್ನ ಮೆನ್ಷನ್ ಬೇಡ ಇದು ಖಾಸಗಿ ಕಾರಣ ಸಂಜೀವಿನಿ ಏಜೆನ್ಸಿ ತಗೊಂಡ್ರದಿಂದ ಈ ತರ ಐಟಂ ಗಳನ್ನ ಕೊಡ್ತಾ ಇರೋದು ಅದಕ್ಕೋಸ್ಕರ ಫಸ್ಟ್ ಆಸ್ಪತ್ರೆ ಬಗ್ಗೆ ಏನು ತಪ್ಪಿಲ್ಲ ಆಸ್ಪತ್ರೆ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಚೆನ್ನಾಗಿ ಸೊ ನಾನು ಹೇಳೋದಾದ್ರೆ ಉಮಾಶಂಕರ್ ಅವರೇ ಈ ಏಜೆನ್ಸಿ ನಿಮಗೆ ಅಲ್ಲಿ ಅಷ್ಟು ತೊಂದ್ರೆ ಮಾಡ್ತಿದೆ ಅಂದ್ರೆ ಏಜೆನ್ಸಿಗೆ ಪರ್ಮಿಷನ್ ಯಾಕೆ ಕೊಡಬೇಕು ಕ್ಲೋಸ್ ಮಾಡಬಹುದಲ್ವಾ ಕಾಂಟ್ರಾಕ್ಟ್ ನ ಅದು ಇದು ಬರೀ ಒಂದೇ ಗುಂಡಪಟ ಡಯಾಲಿಸಿಸ್ ಇರಲಿಲ್ಲ ಆಲ್ ಓವರ್ ಕರ್ನಾಟಕ ಮೇಡಂ ಆಲ್ ಓವರ್ ಕರ್ನಾಟಕ ನಡೀತಾ ಇರಂತ ಒಂದು ಪ್ರಾಬ್ಲಮ್ ಇದು ಸೊ ಆಲ್ ಓವರ್ ಕರ್ನಾಟಕಕ್ಕೆ ಏಜೆನ್ಸಿಗಳು 122 ಡಯಾಲಿಸಿಸ್ ಸೆಂಟರ್ ಗಳಿದೆ ಎಲ್ಲಾ ಕಡೆನೂ ಈ ಜನವರಿ 10 ರಿಂದ ಸಂಜೀವಿನಿ ಏಜೆನ್ಸಿ ಅನ್ನೋರು ತಗೊಂಡ್ರು ಸೋ ಒಂದೇ ಏಜೆನ್ಸಿ ಆಲ್ ಓವರ್ ಕರ್ನಾಟಕ ರನ್ ಆಗ್ತಾ ಇದೆ ಈಗ ಆಲ್ ಓವರ್ ಕರ್ನಾಟಕ ರನ್ ಆಗ್ತಾ ಇರೋದು ಓಕೆ ಹೇಳಿ ಏನೇನ್ ಸಮಸ್ಯೆಗಳಿದೆ ರೋಗಿಗಳಿಗೆ ಕತೆ ಏನಾಗ್ತಾ ಇದೆ ಆ ಸರ್ವಿಸ್ ಕೂಡ ಆಗಿಲ್ಲ ಡಯಾಲೈಸರ್ ದು ಅಂತ ಇದ್ರು ಮೇಡಂ ಅದು ಡಯಾಲಿಸಿಸ್ ಮಷಿನ್ ಗೆ ಸರ್ವಿಸ್ ಆಗಬೇಕು ಸರ್ವಿಸ್ ಇನ್ನು ಆಗಿಲ್ಲ ಆಲ್ರೆಡಿ ಒಂದು 2 3 ವರ್ಷದಿಂದ ಸರ್ವಿಸ್ ಆಗಿಲ್ಲ ಮತ್ತೆ ಆರೋ ಪ್ಲಾಂಟ್ ಎಲ್ಲ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಹೇಳಿದೀವಿ ಅದನ್ನ ಇನ್ನು ಬಂದು ನೋಡಿಲ್ಲ ಸರಿನಾ ಅದಕ್ಕೆ ಲೋಕಲ್ ಇಂಜಿನಿಯರ್ಸ್ ಎಲ್ಲ ನೋಡಬೇಕು ಸೋ ಈಗ ಸಂಜೀವಿನಿ ಈ ಸಂಜೀವಿನಿ ಏಜೆನ್ಸಿ ಬಂದ ಎಷ್ಟು ವರ್ಷ ಆಯ್ತು ಈಗ ಜನವರಿ 10ನೇ ತಾರೀಕಿಂದ ತಕೊಂಡ್ರದು ಓಕೆ ಇದು ಸಂಜೀವಿನಿ ಪ್ರಾಬ್ಲಮ್ ಆಯ್ತು ನೀವು 2 3 ವರ್ಷದಿಂದ ಸರ್ವಿಸ್ ಆಗಿಲ್ಲ ಅಂದ್ರೆ ಅದರ ಹಿಂದೆ ಇದ್ದಂತ ಏಜೆನ್ಸಿ ಅವರು ಮಾಡಿಸ್ತಿಲ್ವಾ ಬಿಆರ್ಎಸ್ ಅಂತ ಅಂದ್ಬಿಟ್ಟು ಬಿಆರ್ಎಸ್ ಹೆಲ್ತ್ ಅಂಡ್ ಇನ್ಸ್ಟಿಟ್ಯೂಟ್ ಅಂತ ಅಂದ್ಬಿಟ್ಟು ಲಾಸ್ಟ್ ಟೂರ್ ನಡೆಸ್ತಾ ಇತ್ತು ಅದು 4 ವರ್ಷ ಕಂಟಿನ್ಯೂ ಆಗಿತ್ತು ಅದಾದ ತಕ್ಷಣ ಕಾರಣಾಂತರದಿಂದ ಲಾಸ್ಟ್ ಟೈಮ್ ಬಿಟ್ಬಿಟ್ರು ಅವರು ಮೇ ತಿಂಗಳಲ್ಲಿ 2021 ಮೇ ತಿಂಗಳಲ್ಲಿ ಬಿಟ್ಬಿಟ್ರು ಅದಾದ ತಕ್ಷಣ ಜೂನ್ ಜುಲೈ ಎಲ್ಲ ನಮಗೆ ಸಂಬಳ ಬರಲೇ ಇಲ್ಲ ಬಿಆರ್ಎಸ್ ಮತ್ತೆ ಜೂನ್ ಇಂದನೇ ನಮ್ಮ ಜೂನ್ ಜುಲೈ ಆಗಸ್ಟ್ ಇಂದ ಜನವರಿ ತನಕ ಹಾಸ್ಪಿಟಲ್ ಸೈಡ್ ನಡೆಸಿತು ಹಾಸ್ಪಿಟಲ್ ಕಡೆಯಿಂದನೇ ನಡೆಸ್ಕೊಟ್ರು ಅವಾಗ ತುಂಬಾ ಎಲ್ಲ ಚೆನ್ನಾಗಿ ನಡೆಸ್ಕೊಂಡ್ ಬಂದ್ರು ಮತ್ತೆ ಈ ಜನವರಿ 10ನೇ ತಾರೀಕಿಂದ ಈ ಏಜೆನ್ಸಿ ಕೊಟ್ಟಿದ್ದು ಅವರು ಇದನ್ನ ಇನ್ನ 5 ವರ್ಷ ಕಂಟಿನ್ಯೂ ಆಗುತ್ತೆ ಬಟ್ ಅವರು ಇವಾಗ್ಲೇ ಎಲ್ಲ ರೆಡಿ ಮಾಡಬಹುದಿತ್ತು ಬಟ್ ಇಷ್ಟು ದಿನ ಆದ್ರೂ ಇನ್ನೂ ಟೈಮ್ ತಗೊಂಡು ರೆಡಿ ಮಾಡಿಲ್ಲ ಮಿಷಿನ್ ಗಳನ್ನ ನಮಗೂ ಸಂಬಳದ ಸ್ಯಾಲರಿ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಪಿಎಸ್ಎಫ್ ಇಎಸ್ ಫೆಸಿಲಿಟೀಸ್ ಏನಿಲ್ಲ ಲೀವ್ ಇಲ್ಲ ಇದರಿಂದ ತುಂಬಾ ತೊಂದರೆಗಳಾಗ್ತಾ ಇದೆ ನಮಗೆ ಆಯ್ತಾ ನಾವು ಒಂದು ಬೇಸಿಕ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾವು ಬರೀ ಸಂಬಳ ನಿಮ್ಕಂಡೆ ಕೆಲಸ ಮಾಡೋದು ಅಲ್ವಾ ಅದಕ್ಕೋಸ್ಕರ ಅದನ್ನ ನಡೆಸ್ತಾ ಇಲ್ಲ ಇದು ಆಲ್ ಓವರ್ ಕರ್ನಾಟಕ 23ನೇ ತಾರೀಕು ಸ್ಟ್ರೈಕ್ ಮಾಡಬೇಕು ಅಂತ ಇದೀವಿ ಸೋ ಪೇಷಂಟ್ಸ್ ಗಳಿಗೆ ಅವ್ರ ಕತೆ ಏನಾಗ್ತಿದೆ ಅಂತ ಈಗ ಒಂದ್ ಕಡೆ ಸರ್ವಿಸ್ ಇಲ್ಲ ಗುಣಮಟ್ಟ ಇಲ್ಲ ಅಂತಂದಾಗ ಪಾಪ ಅವ್ರಿಗೆ ಏನ್ ರೀತಿ ಹೆಲ್ತ್ ಮೇಲೆ ಅದು ಅಡ್ಡ ಪರಿಣಾಮ ಬೀರುತ್ತೆ ಅಂತ ಅದೇ ಹೇಳಿದಿಲ್ಲ ಮೇಡಮ್ ಅದರಿಂದ ಏನಾಗುತ್ತೆ ಅಂದ್ರೆ ಈಗ ಕೂಡ ಒಂದು ಡಯಾಲೈಸರ್ ಲಿಟಿಂಗ್ ಎವಿಎಫ್ ನೀಡ್ಲ್ ಅಂತ ಬರುತ್ತೆ ಎಪಾರಿನ್ ಇಂಜೆಕ್ಷನ್ ಅಂತ ಬರುತ್ತೆ ಇವೆಲ್ಲವೇ ಕರೆಕ್ಟ್ ಆಗಿ ಕೊಟ್ರೆ ಮೊದ್ಲೆಲ್ಲ ಕೊಡ್ತಾ ಇದ್ರು ಹಾಸ್ಪಿಟಲ್ ಸೈಡ್ ಕೊಡ್ತಾ ಇರ್ಬೇಕಾದ್ರೆ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಐಟಮ್ ನೇ ಕೊಡ್ತಾ ಇದ್ರು ಈ ಏಜೆನ್ಸಿ ಬಂದ್ಬಿಟ್ಟು ಈ ತರ ಕೊಡ್ತಾ ಇದೆ ಅದಕ್ಕೆ ನಾವ್ ಎಲ್ಲ ತರ ಹೇಳಿದೀವಿ ಏಜೆನ್ಸಿಗೆಲ್ಲ ಹೇಳಿದೆ ಬಟ್ ಅವ್ರು ಇನ್ನೂ ಯಾವ್ದೇ ತರ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಮಾಡಿಲ್ಲ ಅದು ಬಂದ್ಬಿಟ್ಟು ಕೋಲ್ಕತ್ತಾ ಮೇನ್ ಆಗಿರೋದು ಮೇಡಮ್ ಏಜೆನ್ಸಿ ಸಂಜೀವಿನಿ ಎಸ್ಕಾಟ್ ಸಂಜೀವಿನಿ ಅಂತ ಹೇಳ್ಬಿಟ್ಟು ಓಕೆ ಈಗ ಇಲ್ಲಷ್ಟೇ ಪ್ರಾಬ್ಲಮ್ ನಿಮ್ ಕೇಂದ್ರದಲ್ಲಿ ಅಥವಾ ಬೇರೆ ಬೇರೆ ಕಡೆ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಮಾತಾಡ್ಕೊಂಡಿದ್ದೀರಾ 22 ಸೆಂಟರ್ ಅಲ್ಲೂ ಪ್ರಾಬ್ಲಮ್ ಇದೆ ಸಾರಿ 122 ಸೆಂಟರ್ ಇದೆ ಕರ್ನಾಟಕದಲ್ಲಿ ಅಷ್ಟುಲೂ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಂ ಇದು ಒಂದೇ ಗುಂಡ್ಲುಪಡೆ ಒಂದೇ ಅಲ್ಲ ಪ್ರಾಬ್ಲಮ್
ಅದಕ್ಕೆ ಇದನ್ನ ಅಡ್ವಾನ್ಸ್ ಗೆ ಹೇಳ್ತಾ ಇದ್ರೆ 23ನೇ ತಾರೀಕು ಸ್ಟ್ರೈಕ್ ಆಗುತ್ತೆ ಅಣ್ಣ ಬೆಂಗಳೂರಲ್ಲಿ 23ಕ್ಕೆ ಗುರುವಾರ ದಿನ ಸೋ ಈ ಒಂದು ಏಜೆನ್ಸಿನ ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡೋಕೆ ಅಂತಿಲ್ಲ ಅವರು ಕರೆಕ್ಟ್ ಆಗಿ ನಡೆಸ್ಕೊಂಡ್ರೆ ಅವರೇ ಇರಲಿ ಎಲ್ಲ ಕರೆಕ್ಟ್ ಈಗ ನಮಗೆ ಸಂಬಳ ಎಂಪ್ಲಾಯಿಗಳಿಗೆ ಇಲ್ಲಿಡೆ ಸಂಸ್ಥೆ ಏನ್ ಕೊಡ್ತಾ ಇತ್ತು ಅದನ್ನ ಅದೇ ತರ ಕೊಟ್ಟುಕೊಂಡು ಲೀವ್ಸ್ ಆಕ್ಷನ್ ಮಾಡ್ಕೊಂಡು ಮಿಷನ್ ಸರ್ವಿಸ್ ಪೇಷಂಟ್ ಕೇರಿಂಗ್ ಏನೇನ್ ಬೇಕು ಅದನ್ನ ಕೊಟ್ಟು ಹೋದ್ರೆ ಇವರೇ ಮಾಡ್ಕೊಂಡು ಹೋಗ್ಲಿ ಇವ್ರದ್ದು ಆ ತರ ಬರ್ತಾ ಇಲ್ಲ ಎಸ್ ಥ್ಯಾಂಕ್ ಯು ಉಮಾಶಂಕರ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಇದಿಷ್ಟು ಅಲ್ಲಿನ ಸಿಬ್ಬಂದಿ ಮಾತನಾಡಿದಂತಹ ಮಾತಾಗಿತ್ತು ಸೊ ಹಿಂದೆ ಇದ್ದಂತಹ ಏಜೆನ್ಸಿನೂ ಪರವಾಗಿರಲಿಲ್ಲ ಅಂತ ಪರವಹಿಸಿಕೊಂಡ್ರು ಬಟ್ ಟು ಬಿ ಹಾನೆಸ್ಟ್ ಟು ಬಿ ಫ್ರಾಂಕ್ ನಾವು ಮಾತಾಡ್ತಾ ಹೋಗೋದಾಯ್ತು ಅಂದ್ರೆ ಸೊ ಅಲ್ಲಿರುವಂತಹ ಡಯಾಲೈಸರ್ ಸರ್ವಿಸ್ ಆಗಿ 2-3 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸೊ 2-3 ವರ್ಷ ಆಯ್ತು ಅಂತಂದಾಗ ಪ್ರೀವಿಯಸ್ ಇದ್ದಂತಹ ಏಜೆನ್ಸಿ ಅವರು ಕೂಡ ಸರ್ವಿಸ್ ಮಾಡಬೇಕಾಗಿತ್ತು ಅಲ್ಲೂ ಆಗಿಲ್ಲ ಸೊ ಅವರೇ ಹೇಳೋ ಪ್ರಕಾರ ನಾವು ನೋಡೋದಾಯ್ತು ಅಂದ್ರೆ ಆಗಸ್ಟ್ ಇಂದ ಜಾನ್ವರಿ ತನಕ ಸೊ ಆಲ್ಮೋಸ್ಟ್ ನಮ್ಗೆ ಒಂದು 4-5 ತಿಂಗಳು ಗವರ್ನಮೆಂಟ್ ನಲ್ಲಿ ಅಲ್ಲಿನ ಡಿ ಎಚ್ ಓ ಆಡಳಿತದಲ್ಲಿ ಆ ಒಂದು ವ್ಯವಸ್ಥೆಯನ್ನ ಕೊಟ್ಟರು ಸೊ ಡಯಾಲಿಸಿಸ್ ಸೆಂಟರ್ ನ ಡಿ ಎಚ್ ಓ ಆ ಒಂದು ಅವಧಿನಲ್ಲಿ ಲೀಡ್ ಮಾಡ್ತಾ ಇದ್ರು ಆಗ್ಲೂ ಕೂಡ ಸರ್ವಿಸ್ ಮಾಡಿಸಿಲ್ಲ ಸೊ ಅಂಡ್ ಅಗೈನ್ ಜಾನ್ವರಿಯಿಂದ ಸಂಜೀವಿನಿ ಸಂಸ್ಥೆ ಆಯ ಒಂದು ಏಜೆನ್ಸಿ ಲೀಡ್ ಮಾಡ್ತಾ ಇದೆ ಅವರು ಕೂಡ ಸರ್ವಿಸ್ ಮಾಡಿಸಿಲ್ಲ ಬಟ್ ಅಲ್ಟಿಮೇಟ್ಲಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದ್ರೆ ಅಲ್ಲಿನ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಇಶ್ಯೂಸ್ ಆಗ್ತಾ ಇದೆ ಅದರ ಜೊತೆಗೆ ರೋಗಿಗಳ ಬಗ್ಗೆ ಗಮನ ಕೊಡಬೇಕಾಗಿರೋರು ಯಾರು ಅನ್ನೋಂತ ಮತ್ತೊಂದು ಪ್ರಶ್ನೆ ಇಲ್ಲಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಸ್ಯಾಲ್ರಿ ಇಶ್ಯೂಸ್ ಆಗ್ತಾ ಇದೆ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಹೌದು ಅದರ ಜೊತೆಗೆ ಲೀವ್ ಕೊಡೋಕ್ತುಗಳ ಪರ್ಮಿಷನ್ ಕೊಡ್ತಾ ಇಲ್ಲ ಡೆಫಿನೆಟ್ಲಿ ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡಬೇಕು ಅದರ ಜೊತೆಗೆ ಪೇಷಂಟ್ಸ್ ಗಳ ಕೇರ್ ಅನ್ನ ಮಾಡೋದು ಇಲ್ಲಿ ಅತಿ ಪ್ರಮುಖವಾಗಿರುವಂತಹ ಅಂಶ ಆಗುತ್ತೆ ಸೊ ಒಂದು ಡಯಾಲಿಸಿಸ್ ಸೆಂಟರ್ ಅಂದ್ರೆ ಅಲ್ಲಿ ಅವರ ರಕ್ತವನ್ನ ಶುದ್ಧೀಕರಣಗೊಳಿಸ್ತಾರಲ್ಲ ಸೊ ಎಷ್ಟು ಹೈಜಿನ್ ಆಗಿರ್ಬೇಕು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಅಲ್ಲಿರುವಂತಹ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಮಷಿನರೀಸ್ ಆಗಿರ್ಬೋದು ಸೊ ಅದರ ಬಗ್ಗೆ ಸಂಬಂಧಪಟ್ಟಂತಹ ಏಜೆನ್ಸಿಯೂ ಜವಾಬ್ದಾರಿ ಆಗುತ್ತೆ ಹಾಗೆ ಅಲ್ಲಿನ ಒಂದು ಆಸ್ಪತ್ರೆ ಇದೆಯಲ್ಲ ಸರ್ಕಾರಿ ಆಸ್ಪತ್ರೆ ಕೂಡ ಜವಾಬ್ದಾರಿ ಆಗುತ್ತೆ ಒಂದು ಏಜೆನ್ಸಿ ನಿಮ್ಮ ಆಸ್ಪತ್ರೆಗೆ ಅನುಗುಣವಾಗಿ ಅಥವಾ ರೋಗಿಗಳಿಗೆ ರೋಗಿಗಳ ಅನುಕೂಲಕ್ಕಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಇಮಿಡಿಯೇಟ್ ನೀವು ರಿಪೋರ್ಟ್ ಅನ್ನ ಕಳಿಸಬೇಕಾಗಿರುತ್ತೆ ನಿಮ್ಮ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿ ನಮ್ಗೆ ಏಜೆನ್ಸಿ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಹೈಲೈಟ್ ಮಾಡಬೇಕಾಗಿತ್ತು ಆದ್ರೂ ಕೂಡ ಜನವರಿಯಿಂದ ಇಲ್ಲಿ ತನಕ ಸತತ 6 ತಿಂಗಳು ಇದೇ ಸಂಜೀವಿನಿ ಏಜೆನ್ಸಿ ಮುಂದುವರಿಸಿಕೊಂಡು ಬಂದಿದೆ ಮತ್ತು ಅಲ್ಲಿನ ಸಿಬ್ಬಂದಿ ಒಂದು ಮಾತು ಹೇಳಿದ್ರು 122 ಡಯಾಲಿಸಿಸ್ ಸೆಂಟರ್ ಇದೆ ಕರ್ನಾಟಕದಲ್ಲಿ ಗವರ್ನಮೆಂಟ್ ಸೊ 122 ಸೆಂಟರ್ ಗಳಲ್ಲೂ ಕೂಡ ಸಂಜೀವಿನಿನೇ ಏಜೆನ್ಸಿ ತಗೊಂಡಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಗುಂಡ್ಲುಪೇಟೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಮಂಜುನಾಥ್ ಅವರೇ ನಮಸ್ತೆ ಮಂಜುನಾಥ್ ಅವರೇ ನನ್ನ ಧ್ವನಿ ಕೇಳ್ತಾ ಇದೆಯಾ ತಮ್ಗೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳ್ತಾ ಇದೆಯಾ ತಮ್ಗೆ ಸರ್ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಏನ್ ತುಂಬಾ ಪ್ರಾಬ್ಲಮ್ಸ್ ಇದೆ ಡಯಾಲೈಸರ್ ಮಷಿನ್ ಗಳು ಸರ್ವಿಸ್ ಕೂಡ ಆಗಿಲ್ಲ ಅಂತ ಇದಾರೆ ಏನ್ ಸರ್ ಪ್ರಾಬ್ಲಮ್ ಅದು ಏನಿಲ್ಲ ಅದು ಏಜೆನ್ಸಿಯಿಂದ ಮಾಡ್ತಾ ಇದಾರೆ ಏನು ಪ್ರಾಬ್ಲಮ್ ಏನಿಲ್ವಲ್ಲ ಏನಾಯ್ತು ಏನು ಅಲ್ಲಿನ ರೋಗಿಗಳು ಅಂದ್ರೆ ನಿಮ್ ಗಮನಕ್ಕೆ ಏನು ಪ್ರಾಬ್ಲಮ್ ಬಂದಿಲ್ವಾ ಇಲ್ಲಿ ತನಕ ಏಜೆನ್ಸಿ ವಿರುದ್ಧವಾಗಿ ಅಥವಾ ಏಜೆನ್ಸಿ ಅವರು ಈ ತರ ಸರ್ವಿಸ್ ಮಾಡಿಲ್ಲ ಅನ್ನೋದೇನು ನಿಮ್ ಗಮನಕ್ಕೆ ತಂದಿಲ್ವಾ ಯಾರುನು ಅಲ್ಲ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀರಾ ಸರ್ ಡಯಾಲೈಸರ್ ಮಷಿನ್ ಗೆ ಸರ್ವಿಸ್ ಕೂಡ ಆಗಿಲ್ಲ ಕ್ವಾಲಿಟಿ ಆಗಿ ಡಯಾಲಿಸಿಸ್ ಮಾಡೋಕ್ ಆಗ್ತಾ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿಗಳು ಕೂಡ ಆರೋಪ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ರೋಗಿಗಳು ಕೂಡ ಹೇಳ್ತಾ ಇದಾರಲ್ಲ ನಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಶುರುವಾಗುತ್ತೆ ಮತ್ತೆ ನಮ್ಗೆ ಚಳಿ ಜ್ವರ ಶುರು ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ತಕ್ಕಂತೆ ಇಲ್ಲಿ ರಿಯಾಲಿಟಿ ಚೆಕ್ ಅಲ್ಲಿ ನೋಡೋದಾಯ್ತು ಅಂದ್ರೆ ಸರ್ವಿಸೇ ಆಗಿಲ್ಲ ಮಷಿನ್ಸ್ ಗಳು 2-3 ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ ಮತ್ತೊಂದ್ ಕಡೆ ಸಿಬ್ಬಂದಿಗಳಿಗೆ ಸ್ಯಾಲರಿ ಇಶ್ಯೂಸ್ ಆಗ್ತಾ ಇದೆ ನಮ್ಗೆ ESI PF ಏನು ಇಲ್ಲ ಅಂತ ಹೇಳ್ತಾ ಇದಾರೆ ಸೊ ಏಜೆನ್ಸಿ ಸರಿ ಇದೆ ಅಂತ ಹೆಂಗ್ ರಿಪೋರ್ಟ್ ಕೊಡ್ತೀರಾ ಸರ್ ನಮ್ಮ ಎಲ್ಲ ಏಜೆನ್ಸಿ ಅವರೆಲ್ಲ ನೋಡ್ಕೊಂತ ಇದಾರೆ ಸರ್ಕಾರ ಒಂದು ಏಜೆನ್ಸಿ ವಹಿಸಿದೆ ಆ ಏಜೆನ್ಸಿ ಅವರೆಲ್ಲ ನೋಡ್ಕೊಂತ ಇದಾರೆ ಅಲ್ಲ ಅದ್ ನಮಗೂ ಚೆನ್ನಾಗಿ ಗೊತ್ತಿರೋ ವಿಷಯ ಮಂಜುನಾಥ್ ಅವರ ಏಜೆನ್ಸಿ ಅವ್ರು ನೋಡ್ಕೊಂತಿದ್ದಾರೆ ಅಂತ ಆದ್ರೆ ಅವ್ರು ಸರಿಯಾಗಿ ನೋಡ್ಕೊಳ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದ್ಯಲ್ಲ ಅಟ್ ಲೀಸ್ಟ್ ಇದ್ರ ಬಗ್ಗೆ ನೀವು ಏನು ಎತ್ತ ಅಂತ ಸಿಬ್ಬಂದಿಗಳ ಜೊತೆ ಮಾತನಾಡ್ತೀರಾ ಅಥವಾ ಅವ್ರು ನೋಡ್ಕೊಂತಾರೆ ಅಂತ ಕೈಚಲ್ಲಿ ಕೂತ್ ಬಿಡ್ತೀರಾ ಅಲ್ಲ ಸರ್ ಈಗಷ್ಟೇ ಮಾತಾಡ್ತಿದ್ದೀನಲ್ಲ ಅಲ್ಲಿ ರೋಗಿಗಳ ಜೊತೆ ಮಾತಾಡಿದೀನಿ ಸಿಬ್ಬಂದಿಗಳ ಜೊತೆ ಮಾತಾಡಿದೀನಿ ಅಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದಾರೆ ನೀವು ಪ್ರಾಬ್ಲಮ್ ಇಲ್ಲ ಅಂತ ತಪ್ಪನ್ನು ಮುಚ್ಚಾಕೊಳ್ಳೋದ್ರಲ್ಲಿ ಪ್ರಯೋಜನನೇ ಇಲ್ಲ 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 ತಪ್ಪೇನಿಲ್ಲ ಏಜೆನ್ಸಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದೆ ಏನು ಪ್ರಾಬ್ಲಮ್ ಸರ್ ಅದನ್ನ ಬಿಟ್ಟು ಬೇರೆ ಮುಂದಕ್ಕೆ ಮಾತಾಡಿ ಆ ಎರಡು ಪದನ ಬಿಟ್ಬಿಟ್ಟು ಮುಂದಕ್ಕೆ ಹೇಳಿ ನೀವು ಏನ್ ನೋಡ್ಕೊಂಡು ಹೋಗ್ತಿದಾರೆ ಏನ್ ನಡ್ಕೊಂಡು ಹೋಗ್ತಾ ಇದೆ ಹೇಳಿ ನೋಡೋಣ ಒಂದು ಸರ್ವಿಸ್ ಆಗಿಲ್ಲ 3 ವರ್ಷದಿಂದ ಅಲ್ಲಿ ಡಯಾಲೈಸರ್ಗೆ ಅಂತ ಹೇಳ್ತಿದಾರಲ್ಲ
ಸಿಬ್ಬಂದಿಗಳು ಇಎಸ್ಐ ಪಿಎಫ್ ಇಲ್ಲ ಅಂತಾರೆ. ಇದಕ್ಕೆ ಮುಂಚೆ ಒಂದು ಏಜೆನ್ಸಿ ಕೊಟ್ಟಿದ್ರಿ ಡಿಆರ್ಎಸ್ ಅಂತ, ಅಲ್ಲಿಂದ ತೆಗೆದು ಆಲ್ ಓವರ್ ಕರ್ನಾಟಕ ಸಂಜೀವಿನಿಗೆ ಬಂದಿದೆ. ಬಟ್ ಬರೋ ರೋಗಿಗಳಿಂದನೂ ಕೂಡ ಕಂಪ್ಲೇಂಟ್ ಆಗ್ತಾ ಇದೆ. ಅದಷ್ಟೆಲ್ಲ ನಿಮ್ ಗಮನಕ್ಕೆ ತರ್ತಾ ಇದ್ರು ಮತ್ತೆ ನಡ್ಕೊಂಡೋಗ್ತಿದೆ ಅಂದ್ರೆ ಅಟ್ಲೀಸ್ಟ್ ನೀವೇನೊಂದು ಕ್ರಾಸ್ ಚೆಕ್ ಮಾಡೋ ಒಂದು ಆ ಒಪಿನಿಯನ್ ಆದ್ರೂ ಶೇರ್ ಮಾಡ್ಬೇಕಲ್ವಾ ನೀವು? ಮೇಡಮ್, ಸರ್ಕಾರ ಒಂದು ಏಜೆನ್ಸಿಗೆ ಅಂತ ಸರ್, ಸರ್ಕಾರ ಏಜೆನ್ಸಿ ಕೊಟ್ಬಿಟ್ರೆ ಅದೇ ಅಲ್ಟಿಮೇಟ್ ಸರ್. ನೀವ್ ನಿಮ್ ಕಡೆಯಿಂದ ರಿಪೋರ್ಟ್ ಕೊಡೋ ನೆಸೆಸಿಟಿನ ಇಲ್ವಾ? ಹಂಗಾದ್ರೆ ಸರ್ಕಾರ ಯಾರಿಗ್ ಬೇಕಾದ್ರೂ ಕೊಟ್ಬಿಡ್ಬೋದಾ? ಸರ್ಕಾರ ಒಂದ್ ನಂಬಿಕೆ ಮೇಲೆ ಸಂಜೀವಿನಿ ಅವ್ರಿಗೆ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಮಂಜುನಾಥ್ ಅವರೇ, ಸಂಜೀವಿನಿ ಈಗ ಕರೆಕ್ಟ್ ಆಗಿ ನಿಮ್ಗೆ ಏಜೆನ್ಸಿ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂದಾಗ ಅದನ್ನ ಕ್ರಾಸ್ ಚೆಕ್ ಮಾಡೋದ್ ನಿಮ್ ಜವಾಬ್ದಾರಿ ಹೌದೋ ಅಲ್ವೋ? ಸರ್, ಇಷ್ಟೊತ್ತು ನಾನು ಅಲ್ಲಿನ ಸಿಬ್ಬಂದಿಗಳ ಜೊತೆ ಮಾತಾಡಿದೀನಿ, ರೋಗಿಗಳ ಜೊತೆ ಮಾತಾಡಿದೀನಿ. ದಯವಿಟ್ಟು ಅಮೋಕ್ ಟಿವಿ ನೋಡಿ ಒಂದ್ಸರ್ತಿ, ಅಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ನಾವ್ ನಿಮ್ ಜೊತೆ ಮಾತಾಡ್ತಾ ಇರೋದು. ಸುಮ್ ಸುಮ್ನೆ ನಾವ್ ಯಾಕೆ ಮಾತಾಡ್ಬೇಕು ನಿಮ್ ಜೊತೆ? ನೀವ್ ಅಟ್ಲೀಸ್ಟ್ ನಿಮ್ ಥಾಟ್ ಹೇಗಿದೆ ಅಂದ್ರೆ, ಹೌದಾ ಈ ತರ ಕಂಪ್ಲೇಂಟ್ಸ್ ಬರ್ತಿದ್ಯಾ, ನಾನ್ ನೋಡ್ತೀನಿ, ಅಟ್ಲೀಸ್ಟ್ ಹೋಗ್ತೀನಿ ಸ್ಪಾಟ್ ಗೆ ಅನ್ನೋದೇ ಬರ್ತಾ ಇಲ್ವಲ್ಲ ನಿಮ್ ಹತ್ರ? ಏಜೆನ್ಸಿ ಕೊಟ್ಟಿದೆ ಸರ್ಕಾರ, ಏಜೆನ್ಸಿ ಮಾಡ್ತಾ ಇದೆ ಸರ್ಕಾರ, ಏಜೆನ್ಸಿ ಅವ್ರು ನೋಡ್ಕೊಳ್ತಾ ಇದಾರೆ. ಇದ ಆನ್ಸರ್ ಸರ್? ದಯವಿಟ್ಟು ನೋಡಿ, ಹೋಗಿ ಒಂದ್ಸರ್ತಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಆ ಮಷಿನ್ ಗಳ ಕತೆ ಏನಾಗಿದೆ ನೋಡಿ. ಯಾವತ್ ಹೋಗ್ತೀರಾ ಸರ್ ನೀವು? ಓಕೆ ಸರ್, ನಾಳೆ ಹೋಗಿ. ಯಾಕೆಂದ್ರೆ ಇದು ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಕೆಲಸ ಆಗುತ್ತೆ ಡಯಾಲಿಸಿಸ್ ಪೇಷಂಟ್ಸ್ ಅಂದಾಗ ಪರ್ಟಿಕ್ಯುಲರ್ಲಿ. ಸೊ ದಯವಿಟ್ಟು ನಾಳೆ ಹೋಗಿ, ನಮ್ಮ ಪ್ರತಿನಿಧಿ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಸ್ಪಾಟಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಕೂಡ ಬರ್ತಾರೆ. ನೀವು ಕಣ್ಣಾರೆ ಅಲ್ಲಿನ ದೃಶ್ಯ ನೋಡಿ, ಅಲ್ಲಿನ ಸಿಬ್ಬಂದಿ ಜೊತೆ ಮಾತಾಡಿ, ಅಲ್ಲಿನ ರೋಗಿಗಳ ಜೊತೆ ಮಾತಾಡಿ. ಅದಾದ ಮೇಲೂ ನಿಮ್ಗೆ ಅದೇ ಆನ್ಸರ್ ಹೇಳಬೇಕು ಅನ್ಸಿದ್ರೆ ಆಮೇಲೆ ನಮ್ಮ ಕ್ಯಾಮ್ರಾಗ ನೀವು ಬೈಟ್ ಕೊಡಿ ಸರ್. ದಯವಿಟ್ಟು ನೀವು ಹೋಗೋ ಟೈಮ್ ಅನ್ನ ನಮ್ಮ ರಿಪೋರ್ಟರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿದಂತಹ ಮಾತು. ಪಾಪ ಅವ್ರಿಗೇನಂದ್ರೆ, ಸರ್ಕಾರ ಯಾರಿಗೋ ಕೊಟ್ಬಿಟ್ಟಿದೆ, ಅವ್ರೇನೋ ನೋಡ್ಕೊಳ್ತಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ ಸಂಬಳ ನಮಗೆ ಬಂದ್ರೆ ಸಾಕು, ನಮ್ಗೇನ್ ಸಂಬಳಕ್ಕೆ ತೊಂದರೆ ಆಗಿಲ್ಲ. ನಮ್ಮನೇಲಿ ಯಾರು ಪೇಷಂಟ್ ಹೋಗಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇಲ್ಲ, ಸೊ ಇನ್ನೇನ್ ತೊಂದ್ರೆ? ಸರ್ಕಾರ ಕೊಡುತ್ತೆ, ಪೇಷಂಟ್ಸ್ ಯಾರೋ ನೋಡ್ಕೊಳ್ತಾರೆ. ಈ ತರದ ಮೆಂಟಾಲಿಟಿಯನ್ನ ಬಿಟ್ಟಾಗ ಮಾತ್ರ ಸರ್ಕಾರದ ಸೇವೆ ಜನಕ್ಕೆ ನೀಡೋದಕ್ ಸಾಧ್ಯ ಆಗುತ್ತೆ. ಏಜೆನ್ಸಿ ಏನೇ ಅವರು ಅವರ ದುಡ್ಡನ್ನ ತಂದು ಅವರೇನೋ ನಮ್ಗೆ ಸರ್ವಿಸ್ ಅನ್ನ ಕೊಡ್ತಾ ಇಲ್ಲ. ಅಗೈನ್ ನಮ್ಮೆಲ್ಲರ ತೆರಿಗೆ ಹಣವನ್ನೇ ಅವರು ಇವಾಗ ಕೊಡ್ತಾ ಇರುವಂತದ್ದು ಏಜೆನ್ಸಿಗಳಿಗೆ. ಸೊ ಸರ್ಕಾರದ ಬೊಕ್ಕಸದಿಂದ ಯಾರಿಗಾದ್ರೂ ದುಡ್ಡು ಹೋಗ್ತಾ ಇದೆ ಅಂತಂದಾಗ
ಮಾತಾಡ್ಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಅಂತ. ಅಲ್ಲಿ ಡಯಾಲಿಸಿಸ್ ಗೆ ತೆರಳ್ತಾರೆ ಇವರು. ನಮಸ್ತೆ ಮಲ್ಲಿಕಾರ್ಜುನ್ ಅವರೇ. ನಮಸ್ತೆ ಮೇಡಮ್. ಸರ್ ಹೇಳಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಗುಂಡ್ಲುಪೇಟೆ ಹಾಸ್ಪಿಟಲ್ ನಲ್ಲಿ ಅಂತ ಡಯಾಲಿಸಿಸ್? ನಮಗೆ ಹಾಸ್ಪಿಟಲ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ ಹಾಸ್ಪಿಟಲ್ ಕಡೆಯಿಂದ, ಮತ್ತೆ ಅಲ್ಲಿ ಟೆಕ್ನಿಷಿಯನ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಬಟ್ ಸಂಸ್ಥೆ ಅವರು ರೆಸ್ಪಾನ್ಸ್ ಇಲ್ಲ ಮೇಡಮ್. ಡೂಪ್ಲಿಕೇಟ್ ಡಯಾಲಿಸರ್, ಸಿರೇಂಜ್, ಮತ್ತೆ ಅಲ್ಲಿ ಏನೋ ಸಲಕರಣೆಗಳು ಕೊಟ್ಟರೆ ಎಲ್ಲ ಡೂಪ್ಲಿಕೇಟ್ ಮೇಡಮ್. ಎಷ್ಟು ದಿವಸದಿಂದ ಈ ತರದ ಸಮಸ್ಯೆ ಮೇಡಮ್? ಇನ್ನ ನಾನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯ್ತು ಮೇಡಮ್. ಒಂದು ವರ್ಷದಿಂದ ಅದೇ ಪ್ರಾಬ್ಲಮ್ ಮೇಡಮ್. ಮತ್ತೆ ಡಯಾಲಿಸರ್ ರಿಪೇರಿ, ಒಂದು ಡಯಾಲಿಸರ್ ಹಾಕ್ತಾರೆ ತುಂಬಾ ಚಳಿ ಬರುತ್ತೆ ಒಬ್ಬರಿಗೆ, ಒಬ್ಬರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಅಲ್ಲಿ ಅಲ್ಲಿ ವರ್ಕ್ ಮಾಡುವಂತವ್ರ ಸರಿಯಾದ ಸಂಬಳನೂ ಇಲ್ಲ. ಪಾಪ ಅವರು ತುಂಬಾ ಪ್ರಾಬ್ಲಮ್ ಅನ್ಭವಿಸ್ತಾವ್ರೆ. ಆಮೇಲೆ ಅಲ್ಲಿ ಮಿಷಿನ್ ಗಳೆಲ್ಲ ರಿಪೇರಿ ಇದೆ. ಒಂದು ವರ್ಷ ಆಯ್ತು ಮೇಡಮ್ ನಾನು ಬಂದು, ಒಂದ್ ಸಲ ಯಾರು ಸರ್ವಿಸ್ ಬಂದಿಲ್ಲ ಅಲ್ಲಿ. ಸಂಜೀವಿನಿ ಕಡೆ ಯಾರು ಸರ್ವಿಸ್ ಬಂದಿಲ್ಲ. ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಒಂದ್ಸರಿ ಮೊನ್ನೆ ರಿಪೇರಿ ಆಗಿ ಬೆಳಗ್ಗೆ ಸಾಯಂಕಾಲದವರೆಗೂ ಮಾಡ್ಲೇ ಇಲ್ಲ. ಅದು ಜನಗಳಿಗೆಲ್ಲ ತೊಂದರೆ. ನಾನು ಒಂದ್ಸರಿ ಅದೇ ತಿನ್ಬೋಸಿ ಮೈಸೂರು ಹೋಗಿ ಮಾಡಿದೀನಿ. ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್ ಅಲ್ಲಿ. ಸರಿ ಸರ್, ಈಗ ಈ ಸಿಬ್ಬಂದಿಗಳಾಗ್ಬೋದು, ಅಲ್ಲಿನ ಆಡಳಿತ ಅಧಿಕಾರಿಗಳು ಏಜೆನ್ಸಿ ವಿರುದ್ಧ ಕಂಪ್ಲೇಂಟ್ ಮಾಡ್ಬೇಕಲ್ವಾ? ನಮ್ಮ ನಮ್ ಬರುವಂತ ಪೇಷಂಟ್ಸ್ ಗಳಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಕಂಪ್ಲೇಂಟ್ ಮಾಡ್ಬೇಕಲ್ವಾ? ಸರಿ ಮಾಡಿದ್ರೆ ಮೇಡಮ್ ಅವರು, ಆದ್ರೂ ಅವ್ರು ರೆಸ್ಪಾನ್ಸ್ ಇಲ್ಲ ಮೇಡಮ್. ಸಂಜೀವಿನಿ ಅವರು ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅಂತ. ಚಳಿ ಜ್ವರ ತುಂಬಾ ತುಂಬಾ ಆಗ್ತದೆ ಮೇಡಮ್. ನನಗೆ ಎರಡ್ ಸರಿ ಚಳಿ ಬಂದು, ನಾನು ಸ್ವಂತ ಡಯಾಲಿಸರ್ ತಗೊಂಡ್ ನಾನು ಹಾಸ್ಪಿಟಲ್ ಮೈಸೂರಿಂದ ನಾನು ಮಾಡ್ಕೊಳ್ತೀನಿ ಮೇಡಮ್. ಓಹೋ, ಏನ್ ಹೇಳಿದ್ರು ಈ ತರ ಚಳಿ ಎಲ್ಲ ಶುರು ಆಗ್ತಾ ಇದೆ ನನ್ಗೆ ಅಂತ ನೀವು ಹೇಳ್ಕೊಳ್ತಿರಲ್ಲ, ಏನ್ ಹೇಳಿದ ಮಾತ್ನ? ಸಂಜೀವಿ ಹಾಸ್ಪಿಟಲ್ ಅಲ್ಲಿ ಇರ್ತಾರ ಅವ್ರು ಯಾವಾಗ್ಲೂ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಅವ್ರು ಬರೋದಿಲ್ಲ ಮೇಡಮ್. ಮತ್ತೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ? ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಮೇಡಮ್. ಓಕೆ, ಸೊ ಅವಾಗ ನಾವು ನಿಮ್ಗೆ ವ್ಯವಸ್ಥೆ ಸರಿ ಮಾಡ್ಕೊಡ್ತೀವಿ. ನೆಕ್ಸ್ಟ್ ದಿನ ಮಾಡ್ತೀವಿ ಅಂತ ಮೇಡಮ್. ಆ ರೀತಿ ಏನ್ ಮಾಡಿಲ್ಲ ಅವರು. ನಾವು ಇದು ಅವರು ನಮ್ಮ ಸಿಬ್ಬಂದಿಗಳೆಲ್ಲ ಮಾಡಿದ್ರೆ ಮೇಡಮ್. ಅವ್ರದ್ದೇನ ಪ್ರಾಬ್ಲಮ್ ನಮ್ಗೆ ಟೆಕ್ನಿಷಿಯನ್ ಆಗ್ಲಿ ಹಾಸ್ಪಿಟಲ್ ಕಡೆಯಿಂದ ಆಗ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಹಾಸ್ಪಿಟಲ್ ನಮ್ಗೆ ಏನೋ ಇದಿಲ್ಲ ಅಂತ ತಂದ್ಕೊಡ್ತಾರೆ ಅವರು. ಬಟ್ ಅವ್ರು ಪ್ರೊವೈಡ್ ಮಾಡ್ತಿರುವಂತ ಏಜೆನ್ಸಿ ಇಂದ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ಏಜೆನ್ಸಿನ ಸಮಸ್ಯೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ಅವರೇ, ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಇದಿಷ್ಟು ಅಲ್ಲಿ ಡಯಾಲಿಸಿಸ್ಗೆ ತೆರಳುವಂತಹ ವ್ಯಕ್ತಿಯ ಮಾತಾಗಿತ್ತು. ಮಲ್ಲಿಕಾರ್ಜುನ್ ಅಂತ ಮಾತನಾಡಿದ್ರು ಅಮೋಕ್ ಟಿವಿ ಜೊತೆ. ಸೊ ಅವ್ರು ಕೂಡ ಮಾತಾಡ್ತಾ ಹೇಳಿದಂತ ಮಾತು, ಸಿಬ್ಬಂದಿಗಳು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಮತ್ತು ಆಸ್ಪತ್ರೆಯವರು ಕೂಡ ಸಪೋರ್ಟಿವ್ ಆಗಿರ್ತಾರೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಆಗ್ತಾ ಇರುವಂತಹ ಏಜೆನ್ಸಿಯ ವೈಫಲ್ಯಗಳು, ಏಜೆನ್ಸಿಯಿಂದ ಆಗ್ತಾ ಇರುವಂತಹ ತಪ್ಪುಗಳನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತದ್ದು ಅಲ್ಲಿನ ಆಸ್ಪತ್ರೆಯವರ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಅದರ ನಿಟ್ಟಿನಲ್ಲಿ ಪಾಪ ಅವರು ಕೂಡ ಹೇಳಿದ್ರು, ಅಲ್ಲಿನ ಸಿಬ್ಬಂದಿ 23ನೇ ತಾರೀಕು ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ. ಯಾಕಂದ್ರೆ ಸಂಜೀವಿನಿ ಏಜೆನ್ಸಿಯನ್ನ ನಂಬಿಕೊಂಡು ನಾವಿಲ್ಲಿ ಡಯಾಲಿಸಿಸ್ ಅನ್ನ ಮಾಡ್ತೀವಿ ಅಂದಾಗ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಗಳು ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ, ಅಲ್ಲದೆ ನಮಗೂ ಕೂಡ ಸ್ಯಾಲರಿಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ, ESIPF ಯಾವುದೂ ಇಲ್ಲ. ಸೊ ಈಗ ಈ ಒಂದು ಕಾಂಟ್ರಾಕ್ಟ್ 5 ವರ್ಷಕ್ಕೂ ಕೂಡ ಕಂಟಿನ್ಯೂ ಆಗ್ಬಿಟ್ರೆ ಸೊ ಮುಂದಿನ ಪರಿಸ್ಥಿತಿ ಏನಾಗಬಹುದು, ರೋಗಿಗಳ ಪರಿಸ್ಥಿತಿ ಪ್ಲಸ್ ಅಲ್ಲಿನ ಸಿಬ್ಬಂದಿಗಳದು ಅನ್ನುವಂಥ ಒಂದು ಆತಂಕ ಅಲ್ಲಿಗ ಶುರು ಆಗಿರುವಂಥದ್ದು. ಸೊ ಅದರ ಜೊತೆ ಜೊತೆಗೆ ರೋಗಿಗಳು ಈಗಷ್ಟೇ ಒಬ್ರು ಅಲ್ಲಿ ಹೋಗುವಂತಹ ಪೇಷಂಟ್ ಮಾತನಾಡಿದ್ರು, ಸೊ ನನಗೆ 2 ಸರ್ತಿ 3 ಸರ್ತಿ ಚಳಿ ಬಂದಂಗ ಆಯ್ತು, ಸೊ ಚಳಿ ಶುರುವಾಗುತ್ತೆ ಆ ಡಯಾಲಿಸರ್ ಜೊತೆ ನಾನೇನಾದ್ರು ಡಯಾಲಿಸಿಸ್ ಮಾಡಿಸ್ಕೊಳ್ತು ಅಂದಾಗ, ಸೊ ಬೇರೆ ಮಷೀನ್ ಅನ್ನ ತರಿಸಿ ನಾನು ಮೈಸೂರಿಂದ ಡಯಾಲಿಸಿಸ್ ಮಾಡಿಸ್ಕೊಂಡಿದ್ದೀರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಅಮೋಕ್ ಟಿವಿ ಜೊತೆ ಮಾತನಾಡಿದಂತಹ ಅಲ್ಲಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರು ಇನಿಷಿಯಲಿ, ಬಟ್ ಅವ್ರಿಗೆ ವಿಷಯವನ್ನ ತಿಳಿಸಿದ ಬಳಿಕ ನಾನು ನಾಳೆ ಸ್ಪಾಟ್ಗೆ ಹೋಗ್ತೇನೆ, ಅಲ್ಲೋಗಿ ವೀಕ್ಷಣೆ ಮಾಡ್ತೀನಿ, ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಳ್ತೀನಿ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ನೋಡೋಣ, ನಮ್ಮ ಪ್ರತಿನಿಧಿ ಈ ಸ್ಟೋರಿನ ಫಾಲೋ ಅಪ್ ಮಾಡ್ತಾರೆ. ನಾಳೆ ವೈದ್ಯಾಧಿಕಾರಿ ನಿಜಕ್ಕೂ ಸ್ಥಳಕ್ಕೆ ಭೇಟಿ ಕೊಡ್ತಾರಾ? ಕಾದ್ ನೋಡೋಣ.